ಬಿಚ್ಚು ಬಿಡುವರೆಗಿಟ್ಟು ಮಾಲೆಂದ್ರೆ ಎದ್ದು ಹೋಗಿ ಎಲ್ಲಿಂದ ಬರ್ತೈತೆ ಕೂಡ ಆಲಿಕಡೆ ಹೋಗ್ತಾನೆ ಹೋಗ್ತಾನ. ಅವಳ ಪಾರ್ವತಿ ಪರಮಾತ್ಮ ಮುಪ್ಪಾನ ಮುದುಕನ ವೇಷದೊಳಗೆ ಬಂದು ಬಂದು ರಾತ್ರಿ ಕಂಠಿಗಳ ಪತ್ತಿ ಕೊಟ್ಟಿದ್ರು. ಅವಾಗ ಪರಮಾತ್ಮನ ಶರೀರಕ್ಕೇನು ಕುಷ್ಠ ರೋಗ ಹತ್ತಿತ್ತಲ್ಲ, ಆಹಾ ಕೀವ ಹುಣ್ಣ ರಕ್ತಾಗಿ ಸೋರ್ತಕ್ಕಂಥ ಶರೀರ ಕೀವ್ ಹುಣ್ಣಕ್ಕೆ ಸೋರ್ತಿತ್ತು, ಒಂದೇ ಸೋನಿಗೆ ಸೋರ್ತಿತ್ತು. ಹೌದು, ಆ ಸಂದರ್ಭದಲ್ಲಿ ಮನಗಳ ಕುಂದರ್ಲಾ ಕತ್ತಿದ್ದು ಪರಮಾತ್ಮನ ಶರೀರಕ್ಕ. ಪಾರ್ವತದಲ್ಲಿ ಅವ್ರಿಗೆ ಬಳ್ಳಿ ಬೇವಿನ ತಪ್ಪಲ ತಗೊಂಡು ಆ ನನ್ನ ಹೊರಕೋತ ಕೂತಿಳು, ನನ್ನ ಹೊರಕೋತ ಕೂತಿಳು. ಹೌದೌದ್ರಿಪ್ಪ, ಅವಾಗ ಅವಾಗ ಇಂತಹ ಸ್ಥಿತಿಯನ್ನು ಹೋಗಿ ನನ್ನಪ್ಪ ಮಹಾಲೇಂದ್ರ ನೋಡ್ತಾನೆ. ನೋಡಿದಾಗ ನೋಡಿ ಕೂಣ ಹಿಡ್ಕೊಂಡ ಹಿಡ್ಕೊಂಡು ನನ್ನ ಭಕ್ತಿಗೆ ಮೆಚ್ಚು ಕೈಲಾಸದಿಂದ ಬಂದಾರ ಇವರು ಪರಮಾತ್ಮ ಸಾಕ್ಷಾತ್ ಸೃಷ್ಟಿಕರ್ತ ಪಾರ್ವತಿ ಪರಮಾತ್ಮನವರ. ಹೌದ್ರಿಪ್ಪ, ಮಾಳೇಂದ್ರ ಕೂಣ ಇತ್ತು ಮಾಳಪ್ಪ ಅಂದ್ರೆ ಎಂತವ ಅಂತವ್ರಿಪ್ಪ. ಒಂದು ಕಂಡ ಕನಸ ಮನಸ್ಸೊಳಗಿನ ಮಾತ್ರ ಮುಂದೆ ಆಗು ಹೋಗು ಭವಿಷ್ಯ ಇರ್ತಿದ್ದ ನನ್ನಪ್ಪ ಶುದ್ಧ ಮಾಳೇಂದ್ರಯ. ಹೌದ್ರಿಪ್ಪ, ಇವರು ಸಾಕ್ಷಾತ್ ಪಾರ್ವತಿ ಪರಮಾತ್ಮ ಅದನ್ನ ತಿಳ್ಕೊಂಡು ಏನು ಕುಷ್ಠರು ಹತ್ತಿ ಸೋರ್ತಿತ್ತ ಕೀವ ರಕ್ತ. ಹೌದು, ಅವಾಗ ಪರಮಾತ್ಮನ ಹೋಗಿ ಕೈ